ನಮ್ಮ ದೇಶದಲ್ಲಿ ಅನೇಕ ಪ್ರಸಿದ್ಧ ಕಟ್ಟಡಗಳಿವೆ, ಆದರೆ ಒಂದು ಕಟ್ಟಡವಿದ್ದು ಅದಕ್ಕೆ ಇರುವಷ್ಟು ಮಹತ್ವ ಬೇರೆ ಯಾವ ಕಟ್ಟಡಕ್ಕೂ ಇಲ್ಲ. ಆ ಕಟ್ಟಡವೇ ವಾಣಿಜ್ಯ ನಗರಿ ಮುಂಬೈಯಲ್ಲಿರುವ ತಾಜ್ ಹೋಟೆಲ್. ಈ ಕಟ್ಟಡವು ತನ್ನದೇ ಆದ ಟ್ರೇಡ್ ಮಾರ್ಕ್ ಅನ್ನು ಹೊಂದಿದೆ. ಇದರೊಂದಿಗೆ ಪ್ಯಾರಿಸ್ ನಗರದಲ್ಲಿರುವ ಐಫಲ್ ಟವರ್ನಷ್ಟೇ ಪ್ರಾಮುಖ್ಯತೆಯನ್ನು ಈ ಕಟ್ಟಡ ಹೊಂದಿದೆ. ನಮ್ಮ ದೇಶದಲ್ಲಿ ಈ ರೀತಿ ತನ್ನದೇ ಆದಂತಹ ಟ್ರೇಡ್ ಮಾರ್ಕ್ ಅನ್ನು ಹೊಂದಿರುವಂತಹ ಏಕೈಕ ಕಟ್ಟಡ ಇದಾಗಿದೆ. ಪ್ರಪಂಚದಲ್ಲಿ ಅನೇಕ ಬಗೆಯ ಸುಂದರವಾದ ಪಕ್ಷಿಗಳನ್ನು ನೀವು ನೋಡುತ್ತೀರಿ, ಆದರೆ ಆಫ್ರಿಕಾದಲ್ಲಿ ಕಾಣಸಿಗುವಂತಹ ಸೆಕ್ರೆಟರಿ ಬರ್ಡ್ ಸೌಂದರ್ಯವನ್ನು ನೀವು ನೋಡಿದರೆ ಖಂಡಿತ ಆಶ್ಚರ್ಯ ಪಡುತ್ತೀರಿ. ಈ ಪಕ್ಷಿಯ ಕಣ್ಣ ರೆಪ್ಪೆಗಳು ಹುಡುಗಿಯರು ಮೇಕಪ್ ಮಾಡಿಸಿಕೊಂಡು ಬಂದಾಗ ಇದ್ದ ಹಾಗಿದೆ. ಇನ್ನು ಇದರ ನಡಿಗೆ ಕೂಡ ಸುಂದರವಾದ ಯುವತಿಯ ನಡಿಗೆಯ ಹಾಗಿದೆ. ಪ್ರಾಕೃತಿಕವಾಗಿಯೇ ಇಷ್ಟೊಂದು ಸೌಂದರ್ಯವನ್ನು ಪ್ರಕೃತಿಯು ಇದಕ್ಕೆ ನೀಡಿದೆ. ನೀವಿಲ್ಲಿ ನೋಡುತ್ತಿರುವಂತಹ ಈ ವ್ಯಕ್ತಿಯ ಹೆಸರು ಕೆಲ್ವಿನ್. ಈತನನ್ನು ಎಲಾನ್ ಮಾಸ್ಕ್ ಆಫ್ ಗಾನಾ ಎಂದು ಕರೆಯುತ್ತಾರೆ. ಗಾನಾ ದೇಶದ ಈ ಬಾಲಕನಿಗೆ 10 ವರ್ಷದವನಿದ್ದಾಗಿನಿಂದಲೂ ಒಂದು ಕಾರನ್ನು ತಯಾರಿಸಬೇಕು ಎನ್ನುವ ಆಸಕ್ತಿ ಇತ್ತು. ಆದರೆ ಬಡತನವು ಈತನನ್ನು ಮುಂದೆ ಹೋಗಲು ಬಿಡುತ್ತಿರಲಿಲ್ಲ. ಹೇಗಾದರೂ ಮಾಡಿ ಕಾರನ್ನು ತಯಾರಿಸಲೇಬೇಕೆಂದು ತೀರ್ಮಾನಿಸಿ ಕಾರಿಗೆ ಬೇಕಾಗಿರುವ ವಸ್ತುಗಳನ್ನು ಸತತ 10 ವರ್ಷಗಳ ಕಾಲ ಗುಜರಿ ಅಂಗಡಿಗಳಿಂದ ಆಯ್ದುಕೊಂಡು ಕೊನೆಗೆ ಕಾರನ್ನು ತಯಾರಿಸಿದ್ದಾರೆ. ಇವರು ತಯಾರಿಸಿರುವ ಕಾರು ಸಾಕಷ್ಟು ಪ್ರಸಿದ್ಧಿಯಾಗಿದ್ದು ಜಗತ್ತಿನ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾದ ಎಲಾನ್ ಮಾಸ್ಕ್ ಹಾಗೂ ಅಮೆರಿಕದ ನಾಸಾ ಇವರನ್ನು ತಮ್ಮ ಸಂಸ್ಥೆಗಳಿಗೆ ಸೇರಿಸಿಕೊಳ್ಳಲು ತುದಿಗಾಲಲ್ಲಿ ಕಾಯುತ್ತಿವೆ. ನಮ್ಮ ಸೈನಿಕರು ನಮ್ಮ ದೇಶದ ರಕ್ಷಣೆಗಾಗಿ ಅನೇಕ ಕಷ್ಟಗಳನ್ನು ಎದುರಿಸುತ್ತಾರೆ ಎನ್ನುವುದನ್ನು ನಾವು ಕೇಳಿದ್ದೇವೆ. ಕೊರೆಯುವ ಚಳಿ ಲೆಕ್ಕಿಸದೆ ಹಿಮಾಲಯ ಪರ್ವತಗಳ ಮಧ್ಯೆ ದೇಶದ ಗಡಿಗಳನ್ನು ಕಾಯುವ ನಮ್ಮ ಸೈನಿಕರು ತಮ್ಮ ಪ್ರಾಣವನ್ನೇ ಮುಡಿಪಾಗಿಡುತ್ತಾರೆ. ಹೀಗೆ ಹಿಮಾಲಯ ಪರ್ವತಗಳ ಮಧ್ಯೆ ಟೆಂಟ್ ಹಾಕಿಕೊಂಡು ಗಡಿ ರೇಖೆಯನ್ನು ಕಾಯುವ ವೇಳೆ ಮೈ ಕೊರೆಯುವ ಚಳಿಯಿಂದ ರಕ್ಷಿಸಿಕೊಳ್ಳಲು ಸೀಮೆ ಎಣ್ಣೆಯಿಂದ ಕಟ್ಟಿಗೆಗಳಿಗೆ ಬೆಂಕಿ ಹಾಕಿ ಚಳಿ ಕಾಯಿಸಿಕೊಳ್ಳುತ್ತಾರೆ. ಆದರೆ ಕೆಲವೊಮ್ಮೆ ವಿಪರೀತ ಚಳಿಯಿಂದಾಗಿ ಬೆಂಕಿ ಹತ್ತದೆ ಇರುವುದರಿಂದ ಸೈನಿಕರಿಗೆ ಚಳಿ ಕಾಯಿಸಿಕೊಳ್ಳುವುದು ಅಸಾಧ್ಯವಾಗುತ್ತದೆ. ಇದರಿಂದಾಗಿ ಕೆಲ ಸೈನಿಕರು ತಮ್ಮ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ. ಸೈನಿಕರ ಇಷ್ಟೆಲ್ಲ ಕಷ್ಟಗಳನ್ನು ಗಮನಿಸಿದ ನಮ್ಮ ದೇಶದ ಪ್ರಸಿದ್ಧ ಇಂಜಿನಿಯರ್ ಹಾಗೂ ಶಿಕ್ಷಣ ಸುಧಾರಕ ಸೋನಂ ವಾಂಗ್ಚುಕ್ ಅವರು ಸೈನಿಕರಿಗೆಂದೇ ಸೋಲಾರ್ ಟೆಂಟ್ ಒಂದನ್ನು ನಿರ್ಮಿಸಿದ್ದಾರೆ. ಈ ಟೆಂಟ್ ವಿಶೇಷತೆ ಏನೆಂದರೆ ಹೊರಗಡೆ ತಾಪಮಾನವು -14 ಡಿಗ್ರಿ ಸೆಲ್ಸಿಯಸ್ ಇದ್ದರೂ ಕೂಡ ಈ ಟೆಂಟ್ ಒಳಗೆ +15 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. ಇದರೊಂದಿಗೆ ಸೈನಿಕರು ಇದರ ಒಳಗೆ ಬೆಚ್ಚಗೆ ಇರಬಹುದಾಗಿದೆ. ಪ್ರಪಂಚದಲ್ಲಿ ಅನೇಕ ದೇಶಗಳಲ್ಲಿ ಒಬ್ಬ ವ್ಯಕ್ತಿಯು ರಾಕ್ಷಸ ಹಲ್ಲುಗಳನ್ನು ಹೊಂದಿದ್ದಾನೆ ಎಂದರೆ ಆತನನ್ನು ಎಲ್ಲರೂ ನೋಡುವ ರೀತಿಯೇ ಬೇರೆ. ಆದರೆ ಜಪಾನ್ ದೇಶದಲ್ಲಿ ಅವುಗಳನ್ನು ಹೊಂದಿರುವ ವ್ಯಕ್ತಿಯನ್ನು ಸಾಕಷ್ಟು ಇಷ್ಟಪಡುತ್ತಾರೆ. ವಿಚಿತ್ರವೆಂದರೆ ಎಲ್ಲರ ಮೆಚ್ಚುಗೆ ಪಡೆಯುವ ಸಲುವಾಗಿ ಆ ದೇಶದ ಯುವಕ ಯುವತಿಯರು ತಮ್ಮ ಹಲ್ಲುಗಳನ್ನು ರಾಕ್ಷಸ ಹಲ್ಲುಗಳಾಗಿ ಪರಿವರ್ತಿಸಿಕೊಳ್ಳಲು ದಂತ ವೈದ್ಯರ ಬಳಿ ಹೋಗುತ್ತಾರೆ. ಈ ರೀತಿಯ ರಾಕ್ಷಸ ಹಲ್ಲುಗಳನ್ನು ಹೊಂದಿರುವ ವ್ಯಕ್ತಿಗೆ ಆ ದೇಶದಲ್ಲಿ ಯಯೇಬಾ ಎಂದು ಕರೆಯುತ್ತಾರೆ.